ಏಷ್ಯಾದ ಅತಿದೊಡ್ಡ ಏಕಶಿಲಾ ಬೆಟ್ಟದ ತಪ್ಪಲಲ್ಲಿ ಇರೋ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಸಾವಿರಾರು ಭಕ್ತರ ಆರಾಧ್ಯ ದೈವ. ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಸಾವನದುರ್ಗದಲ್ಲಿ ಬೆಟ್ಟದ ತಪ್ಪಲಲ್ಲಿ ಇರೋ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ನೂರಾರು ವರ್ಷಗಳ ಇತಿಹಾಸವಿದೆ. ಸಾಮಂತರಾಜನ ಕಾಲದಲ್ಲಿ ದೇವಸ್ಥಾನವನ್ನ ನಿರ್ಮಾಣ ಮಾಡಲಾಗಿದೆ ಎಂಬ ಪ್ರತೀತಿ ಇದೆ. ಇನ್ನು ಸ್ವಾಮಿಯ ವಿಗ್ರಹವು 12 ಅಡಿ ಎತ್ತರ, 48 ಅಡಿ ಸುತ್ತಳತೆಯನ್ನ ಹೊಂದಿದ್ದು, ಏಕಶಿಲಾ ಬಂಡೆಯಲ್ಲಿ ಉದ್ಭವವಾಗಿರೋ ಉಗ್ರ ನರಸಿಂಹನ ದೇವಸ್ಥಾನ ಇದಾಗಿದೆ. ಪದ್ಮಾಸನ ಭಂಗಿಯಲ್ಲಿ ದೇವರ ವಿಗ್ರಹವಿದ್ದು, ಹಿರಣ್ಯ ಕಶ್ಯಪನನ್ನ ಸಂಹಾರ ಮಾಡಿ ಉಗ್ರ ನರಸಿಂಹ ಇಲ್ಲಿ ನೆಲೆಸಿದ್ದಾನೆ ಎಂಬ ಪ್ರತೀತಿ ಇದೆ. ಇನ್ನು ಸಾಮಂತರಾಜನ ಮಗಳಿಗೆ ಬ್ರಹ್ಮ ಪಿಶಾಚಿ ಹಿಡಿದುಕೊಂಡಿತಂತೆ. ಬಂಡೆಯಲ್ಲಿ ಉದ್ಭವವಾಗಿರೋ ನರಸಿಂಹನಿಗೆ 48 ದಿನಗಳ ಕಾಲ ಪ್ರದರ್ಶನೆ ಹಾಕಿದ್ರೆ ಬಿಡುಗಡೆಯಾಗುತ್ತೆ ಎಂಬ ಕನಸು ಬಿದ್ದಿತಂತೆ. ಹೀಗಾಗಿ ಸಾಮಂತರಾಜ 48 ದಿನಗಳ ಕಾಲ ನರಸಿಂಹನಿಗೆ ಪೂಜೆಯನ್ನ ಮಾಡಿ ಪ್ರದರ್ಶನೆ ಹಾಕಿದ್ದ ಎಂದು ಹೇಳಲಾಗುತ್ತೆ. ರಾಮನಗರ ಜಿಲ್ಲೆ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ದೇವಸ್ಥಾನಕ್ಕೆ ಭಕ್ತರು ಇದ್ದಾರೆ. ದೂರದ ಊರುಗಳಿಂದ ಪ್ರತಿನಿತ್ಯ ಭಕ್ತರು ಬಂದು ದೇವರ ಕೃಪೆಗೆ ಪಾತ್ರರಾಗ್ತಾರೆ. ವೈಶಾಖ ಮಾಸದಲ್ಲಿ ಬ್ರಹ್ಮರಥೋತ್ಸವ, ಶ್ರವಣ ಮಾಸದಲ್ಲಿ ವಿಶೇಷ ಪೂಜೆ, ಆಶ್ವೇಜ ಮಾಸದಲ್ಲಿ ನವರಾತ್ರಿ ಪೂಜೆಗಳು ನಡೆಯುತ್ತವೆ. ಇನ್ನು ಪ್ರತಿ ಅಮಾವಾಸ್ಯೆಯಂದು ವಿಶೇಷ ಪೂಜೆಗಳು ದೇವಸ್ಥಾನದಲ್ಲಿ ನಡೆಯುತ್ತವೆ. ಇನ್ನು ಪ್ರತಿನಿತ್ಯ ಪಂಚಾಮೃತ ಅಭಿಷೇಕ ಕೂಡ ನಡೆಯುತ್ತೆ.